ಕೂಟದ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದ ಹಾಗಾಗಿ ಊಟವನ್ನು ಹೊತ್ತು ನಾವು ಬಂದಿದ್ದೀವಿ. ದಯವಿಟ್ಟು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮಾಸ್ಕ್ ಹಾಕೊಂಡು ಅಥವಾ ಮುಖಕ್ಕೆ ಟವಲ್ ಸುತ್ತಕೊಂಡು ಬಂದು ಊಟದ ವ್ಯವಸ್ಥೆ. ಮೊದಲನೇ ದಿನ ಸಾವಿರದಿಂದ ಏನು ಆರಂಭ ಆಯಿತು, ಇವತ್ತು 1,500 ಜನ ಅಕ್ಕಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಈಗಾಗಲೇ ನಾವು ಇವತ್ತಿಗೆ 16,880 ಜನಕ್ಕೆ 17,600 ಜನಕ್ಕೆ ನಾವು ಅನ್ನವನ್ನು ಕೊಡುವಂತಹ ಒಂದು ಮಹಾನ್ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿದ್ದೇವೆ. ಏನು ಹೊರರಾಜ್ಯದಿಂದ ಬಂದಿರತಕ್ಕಂತಹ ಕಾರ್ಮಿಕರು ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಜಿಲ್ಲೆಯ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಆ ಭಾಗ ಇರ್ತಕ್ಕಂತಹ ಕಾರ್ಮಿಕರು ಏನು ಬೆಂಗಳೂರಿನಲ್ಲಿ ನೆಲೆಸಿದ್ರು, ಅವರಿಗೆ ಈ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಸಹಾಯವನ್ನು ಮಾಡಬೇಕು, ಅವರಿಗೆ ಅನ್ನವನ್ನು ನೀಡಬೇಕು ಅಂತ ಹೇಳಿ ಕರೋನಾ ಮಹಾಮಾರಿ ಇವತ್ತು ಪ್ರಪಂಚಾದ್ಯಂತ ಇವತ್ತು ಏನು ಆ ಮಹಾಮಾರಿ ಬಂದು ಇವತ್ತು ಸಾವಿರಾರು ಜನ ಸಾವಿಗೀಡಾಗ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲಸ ಇಲ್ಲ, ಹಣ ಇಲ್ಲ, ಅವರಿಗೆ ದವಸ ಧಾನ್ಯ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸ್ನೇಹ ಜೀವ ಚಾರಿಟಬಲ್ ಟ್ರಸ್ಟ್ ಏನಿವತ್ತು ಗಡು ಬಡತನದಿಂದ ಬಾಳ್ತಾ ಇದ್ರೆ ಈ ಬೆಂಗಳೂರು ಮಹಾನಗರದಲ್ಲಿ ಅಂತವರಿಗೆ ಒಂದು ಹೊತ್ತಿನ ಊಟವನ್ನು ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಆ ತೀರ್ಮಾನದ ಪ್ರಕಾರವಾಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಬಗೆ ಬಗೆಯ ಆಹಾರವನ್ನು ಒಂದೇ ದಿನ ಒಂದೇ ರೀತಿಯಾದಂಥ ಆಹಾರವನ್ನು ನಾವು ಸಿದ್ಧಪಡಿಸಿಲ್ಲ. ಒಂದಿನ ಟೊಮೊಟೊ ಬಾತ್ ಕೊಟ್ಟರೆ, ಒಂದಿನ ಮೆಂತ್ಯ ಬಾತ್ ಕೊಟ್ಟಿದ್ದೀವಿ, ಒಂದಿನ ಪುದೀನ ಬಾತ್ ಕೊಟ್ಟಿದ್ದೀವಿ, ಒಂದಿನ ವೆಜಿಟೇಬಲ್ ಪಲಾವ್ ಕೊಟ್ಟಿದ್ದೀವಿ. ಹಲವು ಬಗೆಯ ಆಹಾರಗಳನ್ನು ಪ್ರತಿಯೊಬ್ಬ ನಾಗರಿಕರು ತಲುಪಿಸುವಂತಹ ಒಂದು ಪ್ರಾಮಾಣಿಕ ಕೆಲಸವನ್ನು ಇವತ್ತು ಈ ಭಾಗದಲ್ಲಿ ಸ್ನೇಹ ಜೀವ ಚಾರಿಟಬಲ್ ಟ್ರಸ್ಟ್ ಒಂದು ಸಾಧನೆಯನ್ನು ಮಾಡಿದೆ. ಇದಕ್ಕೆ ಹಲವಾರು ಜನ ಸ್ನೇಹಿತರು ಕೂಡ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ನಮ್ಮ ಜೊತೆ ಇರ್ತಕ್ಕಂಥ ಏನು 13 ಜನ ಟ್ರಸ್ಟ್ಗಳಿದ್ದಾರೆ, ಅವರೆಲ್ಲರ ಸಹಕಾರ, ಅವರೆಲ್ಲ ಉತ್ಸಾಹ, ಅವರೆಲ್ಲ ನಾವೆಲ್ಲರೂ ಅವರೆಲ್ಲರೂ ಸಾಥ್ ಕೊಡದವ್ರ ಜೊತೆ ಈ ಒಂದು ಕಾರ್ಯಕ್ರಮ ನಮ್ಮ ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ದು ಕೂಡ ಒಂದು ಸಣ್ಣ ಕರ್ನಾಟಕ ಭಾಗದ ಜನಕ್ಕೆ ನಾವು ಸಹಾಯನ ಮಾಡಿದ್ದೀವಿ. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜನಕ್ಕೆ ನಾವು ಏನಾದರೂ ಒಂದು ಸಹಾಯನ ಮಾಡಬೇಕು. ಏನು ಗಾರ್ಮೆಂಟ್ಸ್ ಹೋಗುವಂಥ ಕಾರ್ಮಿಕರು ಇರ್ಬೋದು, ಸಣ್ಣ ಪುಟ್ಟ ಕಾರ್ಖಾನೆಗಳು ಹೋಗುವಂಥ ಜನ ಇರ್ಬೋದು, ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಅವರಿಗೆಲ್ಲರೂ ಕೂಡ ಒಂದು ಕಿಟ್ಟನ್ನು ಕೊಡಬೇಕು, ಆಹಾರದ ಕಿಟ್ಟನ್ನು ಕೊಡಬೇಕು ಅಂತೇಳಿ ನಾಳೆ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಕೆಂಗೇರಿ ಭಾಗದಲ್ಲಿ ಮತ್ತು ಉಳ್ಳಾಳ ವಾಡುವ ಭಾಗದಲ್ಲಿ ಸುಮಾರು ಒಂದು 5,000 ಮನೆಗಳಿಗೆ ಒಂದು ಉಚಿತವಾಗಿ ಅಕ್ಕಿ ಮತ್ತು ಬೇಳೆ ಎಣ್ಣೆ ಈ ಪದಾರ್ಥಗಳನ್ನ ನಾವು 500 ಮನೆಗಳಿಗೆ ತಲುಪಿಸ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನು ನಾಳೆ ಮಾಡ್ತಾ ಇದ್ದೀವಿ. ಅದನ್ನೆಲ್ಲೂ ಅನ್ನದ ಪ್ಯಾಕೆಟ್ಗಳನ್ನ ಹಂಚುವಂಥ ಕಾರ್ಯಕ್ರಮ, ಯಾವುದೇ ರೀತಿ ಟ್ರಸ್ಟ್ನ ಹಣ ಬಳಸ್ಕೊಳ್ಳದೆ ನಾವೆಲ್ಲ ಸ್ನೇಹಿತರು ನಮ್ಮ ಸ್ವಂತ ಹಣದಿಂದ ಇದನ್ನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಕಾರ್ಯಕ್ರಮ ರದ್ದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋದ ಮೇಲೆ ನಾವು ಈ ಕಾರ್ಯಕ್ರಮನ ಆರಂಭ ಮಾಡ್ತೀವಿ. ಟ್ರಸ್ಟ್ನ ಹಣ ಈ ಅನ್ನದಾಸೋಹಕ್ಕೆ ಯಾವುದೇ ರೀತಿ ನಾವು ಬಳಸ್ಕೊಂಡಿಲ್ಲ.
17,600 ಜನಕ್ಕೆ ಅನ್ನವನ್ನು ಕೊಡುವಂತಹ ಕಾರ್ಯವನ್ನು ಇವತ್ತಿನವರೆಗೂ ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಟ್ರಸ್ಟಿನ ಕಾರ್ಯಗಳು ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಈ ಮೂಲಕ ನಾವು